ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತಾ ಇದೆ ಎಂಬ ವಿಪಕ್ಷಗಳ ಆರೋಪದ ನಡುವೆಯೇ ಭಾರತದಲ್ಲಿನ ಉದ್ಯೋಗ ಕ್ರಾಂತಿ ಕುರಿತ ಅಚ್ಚರಿಯ ವರದಿ ಇದೀಗ ಬಿಡುಗಡೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ದೇಶಾದ್ಯಂತ ನಿರುದ್ಯೋಗ ಪ್ರಮಾಣ ದಾಖಲೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಹಾಗಂತ SBI ರಿಸರ್ಚ್ ರಿಪೋರ್ಟ್ ಹೇಳಿದೆ. SBI ರಿಸರ್ಚ್ನ ದಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ವರದಿಯಲ್ಲಿ ಭಾರತದ ನಿರುದ್ಯೋಗ ಪ್ರಮಾಣ ಕುಂಠಿತ ಆಗಿರೋದನ್ನು ದೃಢಪಡಿಸಲಾಗಿದೆ. ಇನ್ನು ದೇಶದಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳುವವರ ಪ್ರಮಾಣ ಕೂಡ 5 ವರ್ಷದಲ್ಲಿ ಶೇಕಡ 13.6ರಿಂದ ಶೇಕಡ 18.3ಕ್ಕೆ ಏರಿಕೆಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸರ್, ಮುಂದಿನ ಚುನಾವಣೆಗೆ ಮೈಲೇಜ್ ಕೊಟ್ಟ 2000 ನ್ಯಾಚುರಲಿ ಈ ವರದಿ, ಇದು ಅಧಿಕೃತ ವರದಿ, ನಿಖರವಾದಂಥ ವರದಿ, ವಿಶ್ವಾಸಾರ್ಹ ವರದಿ ಆಗಿದ್ದರೆ ಮತ್ತು ಈ ಏಜೆನ್ಸಿ ನಡೆಸಂಥ ಸಮೀಕ್ಷೆ ಪಾರದರ್ಶಕ ಆಗಿದ್ದರೆ ಅದು ನ್ಯಾಚುರಲಿ ಇದು ನಮ್ಮ ಸಾಧನೆ ಅಂತ. 50% ಉದ್ಯೋಗದ ಅಭಾವವನ್ನು ಕಡಿತಗೊಳಿಸಿರೋದು ಮೇಜರ್ ಆದಂತಹ ಕಾರಣ ಅಂತ, ಮೇಜರ್ ಆದಂತಹ ಡೆವಲಪ್ಮೆಂಟ್ ಇದು. ಮುಖ್ಯವಾಗಿ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ಕೊಟ್ಟಿದ್ದು, ಸ್ವಯಂ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಸಾಲ ಸಹಾಯ, ಆರ್ಥಿಕ ಸಹಾಯ ಇತ್ಯಾದಿಯನ್ನು ಮಾಡಿದ್ದು ಬಹುಶಃ ಕಾರಣ ಇರಬಹುದು. ಅಥವಾ ನೀವು ಉದ್ಯೋಗ ಅರಸುವುದಕ್ಕಿಂತ, ಬೇಡುವುದಕ್ಕಿಂತ ಕೊಡುವುದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಿ ಅಂತ ಅದಕ್ಕೆ ಪೂರಕವಾದಂತಹ ಯೋಜನೆಗಳನ್ನು ರೂಪಿಸಿದ್ದು ಫಲ ಕೊಟ್ಟಿದೆ ಅಂತ ಅನಿಸುತ್ತೆ. 2018 ರಿಂದ 2023 ಈ 5 ವರ್ಷಗಳ ಅವಧಿಯಲ್ಲಿ ಶೇಕಡ 3.2ಕ್ಕೆ, ಅಂದರೆ 6.1ರಿಂದ 3.2 ಅಂದರೆ ಹೆಚ್ಚು ಕಡಿಮೆ 50% ಅಷ್ಟು ಉದ್ಯೋಗದ ಅಭಾವ ಕಡಿತ ಆಗಿದೆ ಅಂತ. ಭಾರತದ ಕಾರ್ಮಿಕರ ಮಾರುಕಟ್ಟೆಯಲ್ಲಿ ಸುಧಾರಣೆ ಆಗಿರೋದು ಇದಕ್ಕೆ ಕಾರಣ. ಉದ್ಯೋಗದಾತರಿಗೆ ಬೇಡಿಕೆಯಾಗಿದೆ, ಕಾರ್ಮಿಕರ ಪೂರೈಕೆಯಲ್ಲಿ ಸುಧಾರಣೆ ಆಗ್ತಾ ಇದೆ, ಇದರಿಂದ ಉದ್ಯೋಗ ಪ್ರಮಾಣ ಕ್ರಮೇಣ ಇಳಿಮುಖ ಆಗ್ತಾ ಇದೆ ಅಂತ. ನಿರುದ್ಯೋಗ ಪ್ರಮಾಣ ಇಳಿಕೆಗೆ ಕೇಂದ್ರದ ಯೋಜನೆ ನೆರವುಗಳು ಕಾರಣ ಅಂತ. ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದವರು ಹೆಚ್ಚು ಉದ್ಯೋಗವನ್ನು ಪಡೆಯುತ್ತಿದ್ದಾರೆ, ಅವರ ನಿರುದ್ಯೋಗ ಪ್ರಮಾಣವು ಇಳಿಕೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಗೂಡಿ ಕೈಗಾರಿಕೆ ಸೇರಿ ಸ್ವಯಂ ಉದ್ಯೋಗಗಳಿಗೆ ಕೇಂದ್ರ ನೆರವನ್ನು ಕೊಡ್ತಾ ಇದೆ. ಕೇಂದ್ರದ ಸಾಲ ಸೌಲಭ್ಯ, ಗ್ರಾಮೀಣ ಪ್ರದೇಶದಲ್ಲಿ ಗೂಡಿ ಕೈಗಾರಿಕೆ ಸೇರಿ ಸ್ವಯಂ ಉದ್ಯೋಗಗಳಿಗೆ ಕೊಡ್ತಾ ಇರುವಂತಹ ನೆರವು, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, PM ಸ್ವನಿಧಿ ಯೋಜನೆಗಳಿಂದಲೂ ಕೂಡ ನಿರುದ್ಯೋಗ ಪ್ರಮಾಣ ಇಳಿಕೆ ಆಗಿರುವ ಸಾಧ್ಯತೆ ಇದೆ ಅಂತ. ಈ ಎರಡೂ ಸೌಲಭ್ಯ ಪಡೆದು ಸ್ವಾವಲಂಬನೆ ಸಾಧಿಸಿರುವಂಥ ಯುವಕರು, ಸಣ್ಣ ಉದ್ಯಮಿಗಳು, ಕೌಟುಂಬಿಕ ಉದ್ಯಮಗಳನ್ನು ನಡೆಸುವಂಥವರು, ಸ್ವಯಂ ಉದ್ಯೋಗ ಕೈಗೊಳ್ಳುವಿಕೆಗೆ ಸಾಲ ನೀಡಿರೋದು ಇತ್ಯಾದಿ ಇತ್ಯಾದಿ ಕಾರಣ ಆಗಿರಬಹುದು ಎಂಬುದು ಈಗ ನಮಗೆ ಕಂಡುಬರತಕ್ಕಂಥ ಸಂಗತಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.